Dear students, welcome back to online classes. Dear students, this is lesson Christianity and Islam. Christianity and Islam. Dear students, already have finished the filling the blanks and discuss with your friends and write answers to the following questions. Already I have finished two questions. Dear students, you see here, how did Christianity expand? How did Christianity expand? After the crucifixion of Christ, his disciples were tortured. Some of them were crucified during the time of Emperor Constantine. Christianity was adopted as the state religion. Subsequently, Christianity spread throughout the Europe. Today, Christian churches are found throughout the world and have a large number of followers. The Bible is the holy scripture of this religion. Fourth one question. Write a note on the life of Muhammad Paigambar. Muhammad Paigambar was born at Mecca in 570 AD. AD means Anno Domini. Abdullah and Amina were his parents. Andre avara tande taayigalu avaru Paigambar avaru born at Mecca. Mecca dalli uttidru 570 ralli. ಹಾಗಾದರೆ ಇಸ್ ಫಾದರ್ ಡೈರಿ ಎ ಫ್ಯೂ ಮಂತ್ಸ್ ಬಿಫೋರ್ ಮೊಹಮ್ಮದ್ಸ್ ಬರ್ತ್. ಹಾಗಾದರೆ ಅವರು ಹುಟ್ಟಿದ ಕೆಲವು ತಿಂಗಳಲ್ಲಿ ಅವ್ರು ತೀರ್ಕೊಂಡ್ರು ಅಂತ ಹೇಳ್ತಿದ್ದಾರೆ ಅವ್ರ ಫಾದರ್. ಹಿ ಲಾಸ್ಟ್ ಇಸ್ ಮದರ್ ವಿನ್ ಹಿ ವಾಸ್ 6 ಇಯರ್ಸ್ ಓಲ್ಡ್. ಹಾಗಾದರೆ ಅವರು 6 ವರ್ಷ ಇದ್ದಾಗ ಏನಾಯಿತು? ಅವ್ರ ತಂದೆ ತಂದೆ ಜೊತೆಗೆ ಇವ್ರು ತಂದೆನ ಮುಂಚೆನೇ ತೀರ್ಕೊಂಡಿದ್ರು. ತಂದೆ ತಾಯಿನೂ ಸಹ 6 ವರ್ಷ ವಯಸ್ಸಿನ ಇದ್ದಾಗ ಮಗ ಅವರು ಸಹ ತೀರ್ಕೊಂಡ್ರು. So, thereafter he grew up under the care of his uncle Abu Bakr. He married a widow and led a luxurious cave in Mecca. Once he was meditating, he heard the voice of an angel. The angel said that Muhammad was the prophet of God. Agar idella saha ದ ಲೈಫ್ ಆಫ್ ಮೊಹಮ್ಮದ್ ಪೈಗಂಬರ್ರವರ ಬಗ್ಗೆ ಟಿಪ್ಪಣಿ ಇದೆ. ಸೊ ಫಿಫ್ತ್ ಒನ್ ಕ್ವಶನ್, ವಾಟ್ ಈಸ್ ಫಿಫ್ತ್ ಒನ್ ಕ್ವಶನ್, ವಾಟ್ ಈಸ್ ಇಸ್ರಾ? ಹಾಗಾದರೆ ಇಸ್ರಾ ಅಂದರೆ ಏನಪ್ಪ? ಹಾಗಾದರೆ ಅಂದರೆ ಇನ್ ದ ಇಯರ್ 622 AD ಹಿ ಟ್ರಾವೆಲ್ಡ್ ಫ್ರಮ್ ಮೆಕ್ಕಾ ಟು ಮದೀನಾ. ಹಾಗಾದರೆ ಅವರು 622 ಮೆಕ್ಕಾದಿಂದ ಮದೀನಾಗೆ ಬಂದರು. This journey became popular in history as Hijra. ಹಾಗಾದರೆ ಅದು ಹಿಜ್ರ ಶಕೆ ಅಂತಲೇ ಸಹ ಇದು ಪ್ರಸಿದ್ಧಿಯಾಗಿದೆ ಇತಿಹಾಸದಲ್ಲಿ. ಅವರು 622 ಬಂದ್ರಲ್ಲ, ಎಲ್ಲಿಂದ? ಫ್ರಮ್ ಮೆಕ್ಕಾ ಟು ಮದೀನಾ. ಮೆಕ್ಕಾದಿಂದ ಮದೀನಾಗೆ ಟ್ರಾವೆಲ್ ಮಾಡೋದ್ರೆ ಪ್ರಯಾಣವನ್ನು ಬೆಳೆಸೋರಲ್ಲ. ಸೊ ಆ ಒಂದು ಜರ್ನಿಯನ್ನೇ ಸಹ ನಾವಿದನ್ನ ಹಿಜ್ರ ಅಂತ ಕರೀತಾರೆ ಅಂತ ಹೇಳ್ತಿದ್ದಾರೆ. ಹಾಗಾದರೆ ಸಿಕ್ಸ್ತ್ ಒನ್ ಕ್ವಶನ್ ಏನಪ್ಪ ಹಾಗಾದರೆ ಅಂತ ಹೇಳೋದಾದರೆ, ವಾಟ್ ಆರ್ ದ ಟೀಚಿಂಗ್ಸ್ ಆಫ್ ಇಸ್ಲಾಂ? ಹಾಗಾದರೆ ವಾಟ್ ಆರ್ ದ ಟೀಚಿಂಗ್ಸ್ ಆಫ್ ಇಸ್ಲಾಂ? ವಾಟ್ ಆರ್ ದ ಟೀಚಿಂಗ್ಸ್ ಆಫ್ ಇಸ್ಲಾಂ? ಇಸ್ಲಾಂ ಮೀನ್ಸ್ ಸಬ್ಮಿಷನ್ ಆಫ್ ಒನ್ ಸೆಲ್ಫ್ ಬಿಫೋರ್ ದ ಗಾಡ್ ಆ್ಯಂಡ್ ಮುಸ್ಲಿಂ ಮೀನ್ಸ್ ದ ಫಾಲೋವರ್ ಆಫ್ ಗಾಡ್. ನೋಡಿ ಮಕ್ಕಳ,
Islam means submission of oneself before the God. Muslim means the follower of God. The teachings of Islam are given below. ಹಾಗಾದರೆ ಆ ಒಂದು ಇಸ್ಲಾಂನ ಟೀಚಿಂಗ್ಸ್ ಮೀನ್ಸ್ ಬೋಧನೆಗಳು ಏನೇನು ಅನ್ನೋದನ್ನ ಈ ಕೆಳಗಡೆ ಕೊಟ್ಟಿದ್ದಾರೆ. ಸೊ ನೋಡಿ, ಗಾಡ್ ಇಸ್ ಒನ್. ಎ ಸಿಂಪಲ್ ಪ್ರೇಯರ್ ಈಸ್ ಎನಫ್ ಟು ವಿನ್ ದ ಹಾರ್ಟ್ ಆಫ್ ದ ಗಾಡ್. ಹಾಗಾದರೆ ದೇವರೊಬ್ಬನೇ. ಸೊ ನಾವು ಆ ಸಿಂಪಲ್ ಪ್ರೇಯರಲ್ಲಿ, ಆ ಸಿಂಪಲ್ ಪ್ರೇಯರೇ ಸಾಕು, ಎನಫ್ ಸಾಕು, ಏನ ವಿನ್ ದ ಹಾರ್ಟ್ ಆಫ್ ದ ಗಾಡ್, ಗಾಡರ ದೇವರನ್ನು ಮುಟ್ಟುವುದಕ್ಕೆ. ಸೊ ನಾವು ಏನನ್ನು, ಸೊ ಅದೊಂದು ಸಿಂಪಲ್ ಪ್ರೇಯರೇ ಸಾಕು ಅನ್ನೋ ಒಂದು ವಿಚಾರವನ್ನು ಈ ಇಸ್ಲಾಂ ಧರ್ಮದಲ್ಲಿ ಬೋಧನೆಯಾಗಿ ತಿಳಿಸಿದ್ದಾರೆ. ಒನ್ ಶುಡ್ ಲೀಡ್ ಆ್ಯನ್ ಆನೆಸ್ಟ್ ಆ್ಯಂಡ್ ಪ್ರಿನ್ಸಿಪಲ್ಡ್ ಲೈಫ್ ಆ್ಯಂಡ್ ಶುಡ್ ಕೀಪ್ ಅವೇ ಫ್ರಮ್ ಆಲ್ ದ ಬ್ಯಾಡ್ ಹ್ಯಾಬಿಟ್ಸ್. ಹಾಗಾದರೆ ಕೆಟ್ಟ ಅಥವಾ ದುಶ್ಚಟಗಳಿಂದ, ಬ್ಯಾಡ್ ಹ್ಯಾಬಿಟ್ಸ್ ಮೀನ್ಸ್ ದುಶ್ಚಟಗಳು, ದುಶ್ಚಟಗಳಿಂದ ಸೊ ದೂರ ಇರುವಂಥದ್ದೇ ಒಂದು ಒಳ್ಳೆ ಅಭ್ಯಾಸ ಅಂತ ಹೇಳ್ತಿದ್ದಾರೆ ಇವರು. ಯಾರು, ಇಸ್ಲಾಂ ಧರ್ಮದ ಬೋಧನೆ ಇದು ಸಹ ಅಂತ ಹೇಳ್ತಾ. ಥರ್ಡ್ ಒನ್ ಇಸ್ ಗೋಸ್ ಟು ಒನ್ ಶುಡ್ ಹ್ಯಾವ್ ರೆಸ್ಪೆಕ್ಟ್ ಫಾರ್ ವುಮೆನ್ ಆ್ಯಂಡ್ ಕಂಪ್ಯಾಸನ್ ಫಾರ್ ದ ಪೂರ್ ಆ್ಯಂಡ್ ವೀಕ್. ಹಾಗಾದರೆ ನಾವೇನಪ್ಪ ಮಾಡಬೇಕು ಅಂದರೆ, ನಾವೇನು ಮಾಡಬೇಕು, ಒನ್ ಶುಡ್ ಹ್ಯಾವ್ ರೆಸ್ಪೆಕ್ಟ್ ಫಾರ್ ವುಮೆನ್, ಸ್ತ್ರೀಯರಿಗೆ ನಾವು ಗೌರವವನ್ನು ಸೂಚಿಸಬೇಕು. ಜೊತೆಗೆ ಏನಪ್ಪ ಮಾಡಬೇಕು ಅಂದರೆ, ಈ ಒಂದು ಪೂರ್ ಆ್ಯಂಡ್ ವೀಕ್, ಹಾಗಾದರೆ ಪುವರ್ ಮತ್ತು ವೀಕ್ ಅಂದ್ರೆ ದುರ್ಬಲ ವರ್ಗದವರಿಗೆ ಮತ್ತು ಬಡವರಿಗೆ ಸಹ ನಾವು ಧನ ಧರ್ಮಗಳನ್ನು ಮಾಡಬೇಕು ಅನ್ನೋ ಒಂದು ವಿಚಾರವನ್ನು ಸಹ ಇವರು ಬೋಧನೆಯಲ್ಲಿ ಮಂಡಿಸಿದ್ದಾರೆ. ದಿಸ್ ಆರ್ ಆಲ್ ದ 3 points. ದಿಸ್ ಆರ್ ಆಲ್ ದ ಟೀಚಿಂಗ್ಸ್ ಆಫ್ ಇಸ್ಲಾಂ. ಡಿಯರ್ ಸ್ಟೂಡೆಂಟ್ಸ್, ಇಲ್ಲಿಗೆ ಈ ಒಂದು ಕ್ರಿಶ್ಚಿಯಾನಿಟಿ ಆ್ಯಂಡ್ ಇಸ್ಲಾಂನ ಲೆಸನ್ಸು, ಇದು ಒಂದು ಎಕ್ಸಸೈಸು ಕಂಪ್ಲೀಟ್ ಆಯಿತು ಅಂತ ಹೇಳ್ತಾ. ಡಿಯರ್ ಸ್ಟೂಡೆಂಟ್ಸ್, ಯು ಮಸ್ಟ್ ರೈಟ್ ದ ನೋಟ್ಸ್, ಯು ವಾಚ್ ದ ವಿಡಿಯೋ ಟ್ವೈಸ್ ಆರ್ ಥ್ರೈಸ್. ಐ ಹೋಪ್ ಯು ಬೆಟರ್ ಅಂಡರ್ಸ್ಟುಡ್. ಓಕೆ, ಥ್ಯಾಂಕ್ ಯು ವೆರಿ ಮಚ್.